हेलो फ्रेंड्स, गुड मॉर्निंग। इवत बंदू मंडे, सो मॉर्निंग 10:45 आगता बंत। सो स्नान आयत, इन्नू अडिगे इल्ल, अडिगे माडबेकु ईग। इदन्न होलीता इद्दे नानु ई तरद्दु, नीवु नोडिद्रि अन्सुत्ते स्वल्प मशीन भाळ काडाकत्तैति। अंद्रे बरे बरे दार कट् आगता इदे सूजियिंद, याकंत गोत्तागता इल्ल। ಇದು ನನ್ನ ತಂಗಿ ಸಿಸ್ಟರ್ ಇದ್ದಾಳಲ್ವಾ, ಆಕೆ ಅವ್ರ ಹಾಸ್ಪಿಟಲ್ ಒಳಗೆ ಓ ಟಿ ಟೈಮ್ನಾಗ ಇದನ್ನು ಬ್ಲಡ್ ಮೂವ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರಂತ, ಈ ಥರ ನ್ಯಾಪ್ಕಿನ್ಸ್। ಸೊ ಇದನ್ನು ಸ್ಟಿಚ್ ಮಾಡಲಿಕ್ಕೆ ನನಗೆ ತಂದು ಕೊಟ್ಟಿದ್ದಾಳೆ। ನಾನು ಹೇಳಿದ್ದಕ್ಕಿಗೆ ಏನಾರು ಹಾಗೆ ವರ್ಕ್ ಇದ್ದರೆ ಹೇಳವಾ ಅಂಥೇಳಿ, ಯಾಕಂದ್ರೆ ಈಗೇನು ಮನ್ಯಾಗ ಅದೇನಿ ಖಾಲಿ ಇರ್ತೀನಿ ಅಂಥೇಳಿ ಒಂದು ವಾರ ಆಗಿದ್ದಕ್ಕೆ ತಂದು ಕೊಟ್ಟೆ। ಸೊ ಎಲ್ಲರೂ ಇದ್ರಲ್ಲ, ನಾನು ಇದನ್ನು ಹಿಡಿದಿದ್ದಿಲ್ಲ। ಈಗ ಸ್ವಲ್ಪ ಇಲ್ಲ ಸ್ವಲ್ಪ ಅದ್ರೊಳಗೆ ಒಂದು ಆಫರ್ ಹೊಲಿದು ಕೊಡು ಅಂತಂದ್ಲೆ, ಅದಕ್ಕೆ ಇದನ್ನು ಸ್ಟಿಚ್ ಮಾಡ್ಲಿಕ್ಕತ್ತೇನೆ ನಾನು। ಏನೋ ಸ್ವಲ್ಪ ದುಡ್ಡು ಬಂದರೆ ಅದಕ್ಕಾದ್ರೂ ಯೂಸ್ ಆಕೈತಲ್ಲ ಅಂಥೇಳಿ, ಬಟ್ ನನಗೂ ಟೈಮು ಹೋಗ್ತೈತಿ, ಸೊ ಎರಡೂ ಕೆಲಸ ಅಕ್ಕವು ಅಂತೇಳಿ ಅದಕ್ಕೆ ಇದನ್ನು ಸ್ಟಿಚ್ ಮಾಡ್ಕೋತ ಕೂತೇನಿ। ಮತ್ತು ನಿಮ್ದೆಲ್ಲ ಹೆಂಗೆ ಟಿಫನ್ ಅದು ಆಯ್ತಾ, ಹೆಂಗೆ ಏನು ಕೆಲಸ ಎಲ್ಲ, ಅಡುಗೆ ಹೇಗೆ ತಿಳಿಸ್ರಿ? ನಂದು ಅಡುಗೆ ಇಲ್ಲ ಇನ್ನೂ, ಏನಾದರೂ ಸ್ವಲ್ಪ ಮಾಡ್ಕೊಂಡ್ರೆ ಆಯ್ತು ಮತ್ತು ಅನ್ ಟೈಮಿಗೆ ಅಂತ ಅಂದ್ಕೊಂಡೇನಿ। ಸ್ವಲ್ಪ ಈಗ ಬರೀ ಮ್ಯಾಗಿನ ಕೆಲಸ, ಮಾರ್ನಿಂಗ್ ಅದಷ್ಟು ಆಗೈತಿ, ಟಿಫನ್ ಆಗೈತಿ, ಸ್ನಾನ ಆಗೈತಿ। ಮತ್ತೆ ಹೇಳಿ ಸ್ನೇಹಿತರೆ। ಹಾಯ್ ಫ್ರೆಂಡ್ಸ್, ಬರ್ರಿ, ನಾ ಕೆಲವೊಂದು ನಿಮ್ಗೆ ನನ್ನ ಡ್ರೆಸ್ ಮೆಟೀರಿಯಲ್ಸ್ ತೋರಿಸ್ತೀನಿ। ನನಗೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಭಾಳ ಖುಷಿಯಾಗತ್ತೈತಿ, ಯಾಕಂದರೆ ಎಲ್ಲರಿಗೆ ಹಾಗೆ ಅಲ್ವಾ, ಏನಾದರೂ ಒಂದು ಹೊಸದಿದ್ದರೆ ಎಲ್ಲರಿಗೆ ತೋರಿಸೋದಂದ್ರೆ ಒಂದು ಭಾಳ ಖುಷಿನ ಅಂತ ಹೇಳ್ಬೋದು। ಸೊ ನಾನು ಕೆಲವೊಂದು ಡ್ರೆಸ್ ಮೆಟೀರಿಯಲ್ಸ್ ಇದಾವೆ, ನಾನು ಅದನ್ನು ಈಗ ಸ್ಟಿಚ್ ಹಾಕ್ಬೇಕಂತ ವಿಚಾರ ಮಾಡಿದ್ದೆ। ಈಗ ಮತ್ತು ಹಬ್ಬ ಬಂದು ಏನು ಬೇಕಾಕವ ರೆಡಿ ಮಾಡಿಟ್ಕೊಂಡ್ರೆ ಪಟಪಟ ಎಲ್ಲ ಹಬ್ಬಕ್ಕೆ ಹಾಕ್ಕೊಳ್ಳಿಕ್ ಬರ್ತಾವ ಅಂಥೇಳಿ, ಯಾಕಂದ್ರೆ ಟೈಲರ್ಸು ಲುಗುಲುಗು ಕೊಡಂಗಿಲ್ಲ ಈಗ, ಅವರು ಬ್ಯುಸಿ ಇರ್ತಾರೆ, ಹಿಂಗಾಗಿ ಸೊ ನಾನು ಬಿಫೋರ್ ಹಾಕಿದ್ರಾತಂಥೇಳಿ ನಾನು ಯೂಶ್ವಲಿ ಯಾವಾಗ್ಲೂ ಇಲ್ಲೇ ನಮ್ಮ ಧಾರವಾಡದಾಗ ಕೊಟ್ಟಿರ್ತೀನಿ। ನನಗೆ ಯಾವಾಗ್ಲೂ ನಾನು ಫಿಕ್ಸ್ ವನಿತಾ ಟೈಲರ್ಸ್ ಅಂಥೇಳಿ, ಅವ್ರಿಗೆ ಕೊರೋನಾ ಟೈಮ್ನಾಗ ಶಾಪ್ ತೆಗೆದು ಬಿಟ್ಟಾರೆ, ಕೊರೋನಾ ಟೈಮ್ನಾಗ ಪಾಪ ಮತ್ತೆ ಯಾರೂ ಹೋಗ್ತಿರ್ಲಿಲ್ಲ ಏನಿಲ್ಲ ಅಂಥೇಳಿ, ಅವ್ರ ಮನೆಗೆ ಶಿಫ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ। ಆದರೆ ನನಗೆ ಶಾಪ್ಗಿಂತನೂ ಅವ್ರ ಮನೆ ಭಾಳ ದೂರ ಆಕೈತಿ, ಹೋಗ್ಲಿಕ್ಕೆ ಬರಲಿಕ್ಕೆ ಭಾಳ ದೂರ ಆಕೈತಿ, ಕನ್ವೀನಿಯಂಟ್ ಕರೆಕ್ಟ್ ಆಗ್ತಾ ಇಲ್ಲ, ಹಿಂಗಾಗಿ ಎಲ್ಲ ಪೆಂಡಿಂಗ್ ಕುಂತ್ಬಿಟ್ಟ ನನ್ನ ಡ್ರೆಸ್ ಮಟೀರಿಯಲ್ಸ್। ಈಗ ಮೊನ್ನೆ ಚಿಕ್ಕಮ್ಮ ಬಂದಿದ್ದಲ್ಲ, ಆಕಿನೂ ಒಂದೆರಡು ತೊಗೊಂಡ್ಲೆ, ಮತ್ತು ಆಕಿ ಹುಬ್ಳಿ ಒಳಗೆ ಹಾಕ್ತೀನಿ ಅಂತಂದಾಳ, ಅದಕ್ಕೆ ನಾನು ಆಕಿ ಜೊತೆ ಈ ಸರಿ ಹುಬ್ಳಿ ಒಳಗೆ ಟ್ರೈ ಮಾಡ್ಬೇಕಂತೇಳಿ, ಯಾಕಂದ್ರೆ ನಾನು ಹೋಗ್ತಾ ಇದ್ದೀನಿ ನಾಳೆ ಅಥವಾ ನಾಡ್ದು ಹುಬ್ಳಿಗೆ, ಯಾಕಂದ್ರೆ ಭಾಳ ಕರ್ದಾರಕ್ಕಾಕಾರ, ಜಾಬಿಗೆ ಹೋಗೋ ಟೈಮ್ನಾಗ ಒಟ್ಟೆ ಎಲ್ಲಿ ಹೋಗೋಕ್ಕಾಗಿಲ್ಲ ನನಗೆ। ಈಗೂ ಕರಿತಾ ಇದ್ದಾರೆ, ಈಗೂ ಇನ್ನಾದರೂ ಹೋಗೋಕ್ಕಾಗತ್ತಿಲ್ಲ, ಇನ್ನು ನಾಳೆ ನಾಡಿದ್ದು ಹೋಗ್ಬೇಕಂತ ಅಂದ್ಕೊಂಡಿನಿ। ಹೋಗಿ ಅಲ್ಲೇ ಸ್ಟಿಚ್ ಹಾಕಿ ನೋಡ್ಬೇಕು ಈ ಸರಿ ಅಲ್ಲಿ ಹೆಂಗೆ ಬರ್ತಾವ, ಡ್ರೆಸ್ಸಸ್ ಹೆಂಗೆ ರೆಡಿ ಆಗ್ತಾವ ಅಂಥೇಳಿ, ಅದಕ್ಕೆ ನಾನು ಈಗ ತೆಗಿತಾ ಇದ್ದೆ ಮಟೀರಿಯಲ್ಸ್। ಸೊ ನೆನಪಾತ ನನ್ನ ಫ್ರೆಂಡ್ ಜೊತೆ ನಾನು ಶೇರ್ ಮಾಡ್ಬೇಕಂಥೇಳಿ ನೋಡ್ರಿ ಫ್ರೆಂಡ್ಸ್, ನಾನು ಆಲ್ಮೋಸ್ಟ್ ಗಿಫ್ಟ್ ಬಂದಿದ್ವು ಅದಾವ, ಅದರೊಳಗೆ ಗಿಫ್ಟ್ ಬಂದಿದ್ವು, ಹಂಗೆ ಇಟ್ಕೊಂಡು ಬಂದೇನು, ಸ್ಟಿಚ್ ಮಾಡಿಸಿಲ್ಲ। ಸೊ ನೋಡ್ರಿ ಅದರೊಳಗೆ ನಿಮ್ಗೆ ಯಾವ್ದು ಇಷ್ಟ ಆಗೈತೆ ನನಗೆ ಪ್ಲೀಸ್ ಕಮೆಂಟ್ಸ್ ಒಳಗೆ ತಿಳಿಸ್ರಿ, ಬನ್ರಿ ನಾ ತೋರಿಸ್ತೀನಿ ನಿಮ್ಗೆ। ಫಸ್ಟ್ ಅಂದ್ರೆ ನಾ ತೊಗೊಂಡಿದ್ದ ತೋರಿಸ್ತೀನಿ, ಆಮೇಲೆ ಉಳಿದಿದ್ದೆಲ್ಲ ಗಿಫ್ಟ್ ಅದಾವ। ಸೊ ಇದು ನಾ ಫಸ್ಟ್ ತೊಗೊಂಡಿದ್ದಿದ್ದ ಡೈಲಿ ವೇರಿಗೆ ಸಿಂಪಲ್ ಪ್ರಿಂಟೆಡ್ ಕಾಟನ್ ಮಟೀರಿಯಲ್ ಈ ಥರ ಬರ್ತೈತೆ, ಫುಲ್ ಲೈಟ್ ಆರೆಂಜ್ ಕಲರ್ ಟಾಪ್ ಬರ್ತೈತಿ ಪ್ರಿಂಟೆಡ್, ಇದ್ರೊಳಗೆ ಬ್ರೌನ್ ಕಲರ್ ಪ್ರಿಂಟ್ ಐತಿ ಅನ್ನಿಸ್ತಾ ಇದೆ ಅನ್ಕೋತೀನಿ। ಆಮೇಲೆ ಈ ಥರ ಈ ಕಲರ್ ಒಳಗೆ, ಸೊ ಇದು ಬಾಟಮ್, ಇದೊಂಥರ ಹಾಫ್ ವೈಟ್ ಒಳಗೆ ಮೆಹಂದಿ ಗ್ರೀನ್ ಟೈಪ್ ಆ ಕಲರಲ್ಲಿ ಪ್ರಿಂಟ್ ಐತಿ, ಲೈಟ್ ಆರೆಂಜ್ ಆ್ಯಂಡ್ ಹಾಫ್ ವೈಟ್ ಕಾಂಬಿನೇಷನ್, ಆರೆಂಜ್ ಕಲರ್ ಟಾಪ್ ಬರುತ್ತೆ, ಹಾಫ್ ವೈಟ್ ಕಲರ್ ಬಾಟಮ್ ಬರುತ್ತೆ, ಪ್ಯೂರ್ ಕಾಟನ್, ಸಿಂಪಲ್ ಆ್ಯಂಡ್ ಸೋಬರ್ ಅಂತಲೇ ಹೇಳ್ತೀನಿ, ನನಗೆ ಈ ಥರನೇ ಇಷ್ಟ ಆಗ್ತವೆ ಸಿಂಪಲ್ ಆಗಿ, ನಾನು ಅದ್ರಾಗ ಕಾಟನ್ನ ಭಾಳ ಇಷ್ಟ ನನಗೆ। ಸೊ ಇದು ಬಂದುಬಿಟ್ಟು ದುಪ್ಪಟ್ಟ, ದುಪ್ಪಟ್ಟಾಗ ಒಂಚೂರು ಈ ಥರ ಬಾರ್ಡರ್ ಐತಿ, ನಂಗೆ ದುಪ್ಪಟ್ಟ ಭಾಳ ಫ್ರೀ ಇರಬೇಕು ಹಂಗಂದ್ರೆ ಇಷ್ಟ। ಸೊ ಇದು ಒಂದು ಫ್ರೆಂಡ್ಸ್, ಇದು ಬಂದುಬಿಟ್ಟು
ಕನಕಾಂಬ್ರ ಕಲರ್ ಕನಕಾಂಬ್ರ ಕಲರ್ ಒಳಗ ಸ್ಮಾಲ್ ಸ್ಮಾಲ್ ಈ ತರ ಸ್ಟೋನ್ ವರ್ಕ್ ಕೊಟ್ಟಾರ ಆಮೇಲೆ ಒಳಗ ಬ್ರೌನ್ ಕಲರ್ ಪ್ರಿಂಟ್ನೂ ಐತಿ ಸ್ಟೋನ್ ವರ್ಕ್ನೂ ಐತಿ ಆಮೇಲೆ ಅದಕ್ಕೆ ನೇವಿ ಬ್ಲೂ ಕಲರ್ ಬಾಟಮ್ ಕೊಟ್ಟಾರ ಇದು ಕ್ವಾಲಿಟಿ ಅದಕ್ಕಿಂತನೂ ಸ್ವಲ್ಪ ಚೆನ್ನಾಗೈತೆ ಅಂತಲೇ ಹೇಳ್ತೀನಿ ನಾನು ಇದು ಆನ್ಲೈನ್ ತರಿಸಿದ್ದು ಆ್ಯಕ್ಚುಲಿ ನಾ ಸೆಲೆಕ್ಟ್ ಮಾಡಿ ಆರ್ಡರ್ ಹಾಕಿದ್ದೆ ತೊಗೋಬೇಕಂತ ಬಟ್ ಇದ್ರದ್ರ ದುಡ್ಡು ಕೊಟ್ಟಿದ್ದು ನನ್ನ ದೊಡ್ಡ ತಮ್ಮ ರಕ್ಷಾಬಂಧನಕ್ಕೆ ಇದನ್ನು ನನಗೆ ಗಿಫ್ಟ್ ಮಾಡಿದ್ದ ದೊಡ್ಡ ತಮ್ಮನ ಕಡೆಯಿಂದ ನೋಡ್ರಿ ನಂಗೆ ಭಾಳ ಇಷ್ಟ ಈ ಕಲರ್ ಅದ್ರ ದುಪ್ಪಟ್ಟ ಇದು ನೇವಿ ಬ್ಲೂ ಕಲರ ಬರ್ತೈತಿ ಈ ಥರ ಇದಕ್ಕೆ ಸ್ವಲ್ಪ ಗೊಂಡೆ ಬಂದವು ಕೆಳಗಡೆ ನೋಡ್ತಾ ಇರ್ಬೋದು ಈ ಥರ ಗೊಂಡೆ ಕೊಟ್ಟಿದ್ದಾರೆ ಇದು ಕಾಟನ್ ಐತಿ ಫ್ರೀ ಸೈಜ್ ದುಪ್ಪಟ್ಟ ನೇವಿ ಬ್ಲೂ ಕಲರ್ ಇದು ಆನ್ಲೈನ್ 800 ಇದಕ್ಕೆ 800 ಇದು ಹಾಗೆ ತೋರಿಸಿದ್ದು 500 ಈ ಕಲರ್ ನನ್ನ ಹತ್ರ ಇರಲೇ ಇಲ್ಲ ಮಲ್ಟಿ ಕಲರ್ ಚಕ್ಸ್ ಇದು ಕಾಟನ್ ಒಂಥರ ಖಾದಿ ಕಾಟನ್ ಟೈಪ್ ಒಳಗೈತಿ ಇದು ಟಾಪ್ ಇದನ್ನು ನನಗೆ ಸಣ್ಣ ತಮ್ಮ ನನ್ನ ಬರ್ತ್ಡೇ ಗಿಫ್ಟ್ ಕೊಡಿಸಿದ್ದ ಸೊ ಇದ್ರದ್ದು ಬಾಟಮ್ ದುಪ್ಪಟ್ಟ ಈ ಥರ ಬರ್ತೈತಿ ಇದು ಬಾಟಮ್ ಪ್ಲೇನ್ ಬರ್ತೈತಿ ಬಾಟಮು ರಾಮಾಗ್ರೀನ ಆಮೇಲೆ ಇದು ದುಪ್ಪಟ್ಟ ಈ ಥರ ದುಪ್ಪಟ್ಟ ಸೊ ನಂಗೆ ಭಾಳ ಇಷ್ಟ ನಾನು ಮೊದಲ ಕಾಲೇಜ್ ಟೈಮ್ನ ಭಾಳ ಹಾಕೇನಿ ಈ ಥರ ದುಪ್ಪಟ್ಟ ಮಟೀರಿಯಲ್ಸ್ ನಾನು ನೋಡ್ರಿ ಫ್ರೆಂಡ್ಸ್ ಇದೊಂದು ಇದಕ್ಕೂ 500 ತಮ್ಮ ಕೊಡಿಸಿದ್ದ ಇದನ್ನು ಸಣ್ಣ ತಮ್ಮ ಬರ್ತ್ಡೇಕ್ಕೆ ಸೊ ನೋಡ್ರಿ ಇದು ಅವಾಗಿಂದ ಫ್ರೆಂಡ್ಸ್ ಇದು ನನಗೆ ಟಾಪ್ ಅಷ್ಟೊಂದು ಕಂಫರ್ಟ್ ಆಗಂಗಿಲ್ಲ ಯಾಕಂದ್ರೆ ಲೆಗ್ಗಿನ್ಸ್ ಅದು ನನಗೆ ಲೈಕ್ ಆಗಂಗಿಲ್ಲ ಏನೋ ಒಟ್ಟೆ ನಾ ದಪ್ಪ ಇರೋದಕ್ಕೂ ಏನೋ ಗೊತ್ತಿಲ್ಲ ನನಗೆ ಒಟ್ಟೆ ಕಂಫರ್ಟ್ ಆಗಂಗಿಲ್ಲ ಲೆಗ್ಗಿನ್ಸ್ ನಾ ಹಿಂಗಾಗಿ ಆಲ್ಮೋಸ್ಟ್ ಮಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸ್ಕೋತೀನಿ ಟಾಪ್ ಅದು ತೊಗೊಂಡು ಮತ್ತು ಅದಕ್ಕೆ ಬಾಟಮ್ ಅದೆಲ್ಲ ಸ್ವಲ್ಪ ತಾಪತ್ರ ಆಕೈತಿ ಟಾಪ್ಸ್ ತೊಗೊಳೋದು ಭಾಳ ಕಡಿಮೆ ನಾನು ಈಗ ನನ್ನ ಕಡೆ ಇರುವಂಥ ಡ್ರೆಸ್ಸಸ್ ಬಾಟಮಿಗೆ ಯಾವ್ದಾರ ಹಿಂಗೆ ಸೆಟ್ಟಾಗಿ ಸಿಕ್ಕರಷ್ಟೇ ನಾನು ಟಾಪ್ಸ್ ತೊಗೊಂಡಿರ್ತೀನಿ ಕುರ್ತೀಸ್ ಅಂತಾರಲ್ಲ ಅದು ಇಲ್ಲಾಂದ್ರೆ ನಾನು ಯಾವುದೂ ತೊಗೋದಿಲ್ಲ ಯಾಕಂದ್ರೆ ಮತ್ತೆ ಕುರ್ತೀಸ್ ತೊಗೋಬೇಕು ಅದಕ್ಕೆ ಎಕ್ಸ್ಟ್ರಾ ಬಾಟಮ್ ಪೀಸ್ ತೊಗೊಂಡು ಎಲ್ಲ ಸ್ಟಿಚ್ ಮಾಡಿಸ್ಬೇಕು ಬಹಳ ಅಂದ್ರೆ ಭಾಳ ಜಂಜಾಟ ಆಕೈತಿ ಅದಕ್ಕಿಂತ ಬೆಟರ್ ನಾ ಮಟೀರಿಯಲ್ ತೊಗೊಂಡು ಹೊಲಿಸ್ಕೊಳ್ಳೋದು ಸೊ ಇದು ಮರೂನ್ ವಿತ್ ಆರೆಂಜ್ ಕಾಂಬಿನೇಷನ್ ಐತಿ ಈ ಥರ ಪ್ರಿಂಟ್ ಬರ್ತೈತಿ ಕಾಟನ್ನಲ್ಲೇ ಆಮೇಲೆ ಇದಕ್ಕೆ ಇದು ಏನು ಕೆಳಗಡೆ ಐತಲ್ಲ ಇದು ಬಾಟಮ್ ಬರ್ತೈತಿ ಆರೆಂಜ್ ಕಲರ್ ಬಾಟಮ್ ಬರ್ತೈತಿ ಅದಕ್ಕೂ ಕೂಡ ಪ್ರಿಂಟ್ ಐತಿ ಇದು ಬಂದ್ಬಿಟ್ಟು ಇದಕ್ಕೆ ದುಪ್ಪಟ್ಟ ಈ ಥರ ಇದಕ್ಕೂ ಸ್ವಲ್ಪ ಬಾರ್ಡ್ರ್ ಐತಿ ನಾ ಫಸ್ಟ್ ಏನು ತೋರಿಸಿದ್ನೆಲ್ಲ ಅದು ಇದು ನರ್ಗುಂದೊಳಗಿಂದ ಇದನ್ನು ನಮ್ಮ ಮಾಮ ಗಿಫ್ಟ್ ಮಾಡಿದ್ರೆ ನಾನು ಪಂಚಮಿ ಹಿಂದೆ ಅವ್ರ ಊರಿಗೆ ಹೋಗಿದ್ದೆ ಸೊ ಇವರು ಇದನ್ನು ಅವರು ಗಿಫ್ಟ್ ಕೊಡಿಸಿದ್ರು ನನಗೆ ಅದನ್ನು ನಾ ಅದು ನನಗೆ ಲೈಕ್ ಆಗಿತ್ತು ಸೊ ನಾನು ಅದನ್ನು ತೊಗೊಂಡಿದ್ದೆ ಇದು ಅವ್ರ ಕಡೆಯಿಂದ ಗಿಫ್ಟ್ ನೋಡಿ ಫ್ರೆಂಡ್ಸ್ ನಾಲ್ಕು ಪೀಸ್ ಅದಾವೆ ನನ್ನ ಹತ್ರ ಈಗ ಹೊಲಿ ಹಾಕಾಕತ್ತೀನಿ ಇದ್ರೊಳಗೆ ಯಾವ್ದು ನಿಮ್ಗೆ ಇಷ್ಟ ಆತ ನನಗೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ ಏನರ ಹೊಸವಿದ್ರೆ ತೋರಿಸೋದಂದ್ರೆ ಭಾಳ ಖುಷಿ ಅಲ್ವಾ ಎಲ್ಲರಿಗೆ ಹಂಗೆ ಅನ್ಕೋತೀನಿ ನನಗೂ ಭಾಳ ಖುಷಿ ಯಾರಿಗಾರ ಹಿಂಗೆ ಶೇರ್ ಮಾಡೋದು ಅದ್ರಾಗ ನನ್ನ ಡ್ರೆಸ್ ಮೆಟೀರಿಯಲ್ ತೋರಿಸೋದು ಏನಾರ ಪಾತ್ರೆ ತಂದು ತೋರಿಸೋದಂತೂ ಭಾಳ ಅಂದ್ರೆ ಭಾಳ ಖುಷಿ ನನ್ನ ಕಡೆ ಹೊಸ ಪಾತ್ರೆ ಕಲೆಕ್ಷನ್ ಅದಾವ ನಾ ಇನ್ನೂ ಯೂಸ್ ಮಾಡಲಾರ್ದ ಮೊನ್ನೆ ಒಂದೆರಡು ತೋರಿಸೇನಿ ಇನ್ನೂ ಒಂದಿಷ್ಟು ಅದಾವ ಅದನ್ನು ಒಂದು ದಿವ್ಸ ನಿಮ್ಮ ಜೊತೆ ನಾ ಶೇರ್ ಮಾಡ್ತೀನಿ ನನ್ನ ಕಡೆ ಇನ್ನೂ ಅಂದರೆ ಈ
ಹಂಗೆ ನಾನು ಬಟ್ ಹೋದಾಗ ಏನಾರು ಲೈಕ್ ಆತಂದ್ರೆ ತಗೊಂಡ್ಬಿಟ್ಟಿರ್ತೀನಿ. ಡ್ರೆಸ್ ಪೀಸ್ ಆಗಲಿ ತಗೋಬೇಕಂತಲ್ಲ, ಏನೋ ಹೋಗಿರ್ತೀವಿ ಚಂದ ಕಾಣ್ತಿಲ್ಲ ತೊಗೊಂಬಂದ್ಬಿಡುದ ಹಿಂಗೆ. ಸೊ ಈ ಥರ ಯಾವ್ದು ಲೈಕ್ ಆತ ಹೇಳಿ ಫ್ರೆಂಡ್ಸ್. ಅದೇ ಈಗ ಹೋಗ್ಬೇಕು ಕಾಕ ಮನೆಗೆ ಹೋಗೋದು, ಅದೇ ಐತಿ ನಾಳೆ ಅಥವಾ ನಾಡಿದ್ದ ಮಗಳ ಹೋಗಾಳ ಆಲ್ರೆಡಿ. ಈಗ ನಾನು ನನ್ನ ಮಗ ಹೋಗ್ಬೇಕು, ಅವನಂತೂ ಫುಲ್ ಯಾವಾಗ ಹೋಗಿ ಯಾವಾಗ ಹೋಗಿ ಅಂದ್ರೆ ಅವ್ರ ಅಕ್ಕನ ಬಿಟ್ಟು ಯಾವಾಗೂ ಇರಂಗಿಲ್ಲ ಅವ, ಹೋಗೋಣ ಹೋಗೋಣ ಅಂತ ಗಂಟು ಬಿದ್ದಾನ. ಸ್ವಲ್ಪ ಇದೊಂದು ಸ್ವಲ್ಪ ಸ್ಟಿಚಿಂಗ್ ಅದು ಇತ್ತು, ಅದೊಂದು ಸ್ವಲ್ಪ ಮಾಡಿಕೊಡ ಅಂದ್ಲ ತಂಗಿ, ಅದಕ್ಕೆ ಒಂದು ಅರ್ಥಾರ ಮಾಡಿ ಹೋದ್ರಾಯ್ತು ಅಂತ ಹೇಳಿ. ಸೊ ಫ್ರೆಂಡ್ಸ್ ಹೇಳ್ರಿ ಡ್ರೆಸ್ ಪೀಸ್ ಯಾವ್ದು ನಿಮ್ಗೆ ಲೈಕ್ ಆತ ಕಮೆಂಟ್ಸ್ ಒಳಗೆ ತಿಳಿಸ್ರಿ. ಆಮೇಲೆ ವೇಟ್ ಲಾಸ್ ಯಾವ್ದಾರ ನಿಮ್ಮ ಹತ್ರ ಏನಾರ ಸಜೆಷನ್ ಇದ್ರೆ ನನಗೆ ತಿಳಿಸ್ರಿ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಒಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.